ಸದ್ಯ ಕನ್ನಡ ಚಿತ್ರದ ಬೆಳವಣಿಗೆ ನಿಮ್ಗೆ ಗೊತ್ತೇ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋದು. ಸೊ ಒಬ್ಬೊಬ್ಬರೇ ಸೆಲೆಬ್ರಿಟಿಗಳು ಕೂಡ ಮಾತಾಡ್ತಾ ಇದ್ದಾರೆ ಕೆಲವೊಬ್ಬರು ಈ ಬಗ್ಗೆ. ಸೊ ನಿಮ್ಮ ಅಭಿಪ್ರಾಯ ಈ ಘಟನೆ ಯಾವ್ದ್ರ ಬಗ್ಗೆ? ಕರೆಕ್ಟಾಗಿ ಯಾವ ದರ್ಶನ್ ಸರ್ ಘಟನೆ ಬಗ್ಗೆ? ಇವತ್ತು ಏನು ನಡೀತಾ ಇದೆ, ಅಕ್ಯೂಸ್ ಅಂತ ಫ್ರೇಮ್ ಮಾಡಿದ್ದಾರೆ, ಅಲ್ಲಿ ಏನಾಗಿದೆ ಗೊತ್ತಿಲ್ಲ, ಅಕ್ಯೂಸ್ ಅಂತ ಹೇಳಿದ್ದಾರೆ. ಸೊ ಆ್ಯಸ್ ಎ ಸಿಟಿಸನ್ ಹೂ ಇಸ್ ಎಜುಕೇಟೆಡ್, ಐ ಬಿಲೀವ್ ಇನ್ ಒನ್ ಥಿಂಗ್. ಅಲ್ಲಿ ಇವಾಗ ಏನು ಕಾನೂನು ಚೌಕಟ್ಟಲ್ಲಿ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ, ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದಕ್ಕೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಾ, ಎಲ್ಲರೂ ಚೆಕ್ ಮಾಡ್ತಾರೆ. ಅದಕ್ಕೆ ಇವಾಗ ಕೋರ್ಟ್ ಮೆಟ್ಲು ಹೇರಿದೆ, ಅದಕ್ಕೆ ಪೊಲೀಸವರು ತನಿಖೆ ನಡೆಸ್ತಾರೆ, ಕೋರ್ಟವ್ರು ಇದ್ದಾರೆ ಅದಕ್ಕೆ. ಸೊ ನನ್ನ ಪ್ರಕಾರ ಓದಿರೋರು ಜಡ್ಜ್ ಅಂತ ಹೇಳ್ತಾರೆ, ಸೊ ಅವರೆಲ್ಲ ನಮಗಿಂತ ತಿಳಿದವರು ಇರ್ತಾರೆ. ಸೊ ಏನಾಗಿರುತ್ತೆ ಅದನ್ನು ಅವರು ಪರಿಶೀಲನೆ ಮಾಡಿ ಅದಕ್ಕೊಂದು ಜಜ್ಮೆಂಟ್ ಅಂತ ಕೊಡ್ತಾರೆ. ಸೊ ಆ ಜಜ್ಮೆಂಟ್ ಬರೋ ತನಕ ನನಗೆ ನೋಡಿಲ್ದರೆ ಇಲ್ಲ, ನಾನು ಕೇಳೋದನ್ನ ಡಿಸೈಡ್ ಮಾಡಲ್ಲ. ಸೊ ಅವ್ರು ಯಾರೋ ತನಿಖೆ ನಡೆಸೋರು, ಅವ್ರು ಏನು ಜಜ್ಮೆಂಟ್ ಕೊಡ್ತಾರೋ ಅದ್ರ ಪ್ರಕಾರ ವಿ ವಿಲ್ ವೇಟ್ ಫಾರ್ ಇಟ್ ಅಂತ ಹೇಳ್ತೀನಿ. ಸೊ ನಾನು ಯಾವುದಕ್ಕೂ ಐ ವಿಲ್ ನಾಟ್ ಸೇ ಎನಿಥಿಂಗ್, ಸೊ ದಟ್ ಐ ಫೀಲ್ ಒಂದು ಜಜ್ಮೆಂಟ್ ಬರೋ ತನಕ ಎಲ್ಲರೂ ಪೇಷನ್ಸ್ ಇಲ್ಲಿದ್ದರೆ ಬೆಟ್ರು ಅಂತ ನಾನು ನಂಬ್ತೀನಿ ಅಷ್ಟು. ಬೇರೆ ಇದೆ ಸರ್, ಈ ಥರ ಒಂದು ಘಟನೆಗಳಾದಾಗ ಸೊ ಇಂಡಸ್ಟ್ರಿಯಲ್ಲಿ ಅಂದರೆ ಇಂಡಸ್ಟ್ರಿ ಸಿನಿಮಾಗಳಿರ್ಬೋದು ಮತ್ತು ಬೇರೆ ಒಂದು ಶೋಗಳಿರ್ಬೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಅಂತ? ಆಗುತ್ತೆ ಸರ್, ಯಾಕಂದರೆ ಪೋರ್ಟ್ರೇ ಮಾಡೋದು ಬರೀ ಅದನ್ನೇ ಪೋರ್ಟ್ರೇ ಮಾಡಿದ್ರೆ ಏನಾಗುತ್ತೆ ಸರ್, ನೀವೇ ಹೇಳಿ ಸರ್. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಒಳ್ಳೆ ಕೆಲಸ ಮಾಡಿದಾಗ ಎಷ್ಟು ಜನ ಬಂದು ಪೋರ್ಟ್ರೇ ಮಾಡಿದ್ರು ಸರ್, ನನಗೆ ಗೊತ್ತಿಲ್ಲ, ಕೇಳ್ತೇನೆ ಜನರಲ್ಲಾಗಿ, ಆನೆಸ್ಟಾಗಿ. ಆ್ಯಂಡ್ ಸಿ ಅಲ್ಲಿ ಮೀಡಿಯಾದೊಂದು ಬ್ಲೇಮ್ ಮಾಡೋಕ್ಕಲ್ಲ, ವ್ಯೂವರ್ಶಿಪ್ ಏನಂತ ತುಂಬ ಮ್ಯಾಟ್ರ್ ಆಗುತ್ತೆ, ಜನ ಏನು ನೋಡ್ತಾರೆ ಅಂತ. ಸೊ ನೆಗೆಟಿವಿಟಿನ ಜಾಸ್ತಿ ನೋಡ್ತಾರೆ, ನೆಗೆಟಿವಿಟಿನ ತೋರಿಸ್ಬೇಕಾಗುತ್ತೆ ಕೆಲಸಕ್ಕೆ. ಐ ಥಿಂಕ್ ಆ್ಯಸ್ ಇಂಡಿವಿಜುವಲ್ಸ್ ನನಗೇನಂತ ಹೇಳೋದು ಅಂದರೆ, ಪ್ರತಿಯೊಬ್ಬನ ಪಾಯಿಂಟ್ ಔಟ್ ಮಾಡೋದು ಈಸಿ, ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ, ನಾನು ಸರಿ ಇದೆ ಅಂತ ಒಂದು ಕ್ವಶನ್ ಕೇಳ್ಕೋಬೇಕಾಗುತ್ತೆ. ಆಮೇಲೆ ಒಂದೇನಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೆಲ್ಲರೂ. ಸಿ ಎಷ್ಟೊಂದು ಹೇಳೋದು ಏನು ಚಿಕ್ಕಡೋ ಏನು ಅಂತ, ಇಲ್ಲಿ ದೊಡ್ಡವ್ರು ಚಿಕ್ಕವ್ರು ಹೇಳೋ ನೆಸೆಸಿಟಿ ಏನಿಲ್ಲ ಸರ್, ಇಲ್ಲಿ ನನ್ನ ಮನಸ್ಸಿಗೆ ಸರಿ ಅನಿಸಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಸತ್ಯನ ಏನು ಅಂತ ಯಾರು ಗೊತ್ತಿಲ್ಲ ಸರ್, ನೋಡಿಲ್ಲ. ಸೊ ಹಂಗಿದ್ದಾಗ ನಾನು ಯಾವ್ದ್ರ ಬಗ್ಗೆನೂ ಬ್ಲೇಮ್ ಮಾಡಿ ಮಾತಾಡೋದು ತಪ್ಪಾಗುತ್ತೆ, ಯಾಕಂದ್ರೆ ನಾನು ಕಣ್ಣಾರ ನೋಡಿಲ್ಲದೆ ಇರಬೇಕಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ, ಕಿವಿಯರು ಕೇಳಿದ್ದು ಅವ್ನು ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ಸುಳ್ಳು ಹೇಳಿರೋ ಜನ, ಐ ಡೋಂಟ್ ನೋ, ಐಮ್ ನಾಟ್ ಡಿಫೆಂಡಿಂಗ್ ಎನಿಥಿಂಗ್. ಸೊ ಒಂದು ಕೋರ್ಟ್ ಕಚೇರಿ ಅಂತ ಇದ್ದಾಗ ಅವ್ರು ನಡೆಸ್ತಾರೆ ತುಂಬ ಲೀಗಲ್ ಪ್ರೊಸೀಜರಲ್ಲಿ ಓದಿರೋರು ಅವರೆಲ್ಲರೂ. ಸೊ ಎವ್ರಿ ಡೀಟೇಲ್ಸ್ ಸ್ಟಡಿ ಮಾಡಿ ಅವರೊಂದು ಒಂದು ಆನ್ಸರ್ ಕೊಡ್ತಾರೆ, ಕನ್ಕ್ಲೂಷನ್ ಕೊಡ್ತಾರೆ. ಸೊ ಅದನ್ನು ಗೌರವಿಸಬೇಕಾಗುತ್ತೆ, ಆಸ್ ಎ ಸಿಟಿಸನ್ ಇಟ್ ಇಸ್ ಅವರ್ ಡ್ಯೂಟಿ ಅಂತ ಅನಿಸುತ್ತೆ. ದಟ್ ಇಸ್ ವಾಟ್ ಐ ಬಿಲೀವ್. ನನ್ನ ಒಪಿನಿಯನ್ ಒಂದೇ ಅಂತ ಹೇಳಿದ್ರೆ, ಏನಂತ ಹೇಳಿದ್ರೆ ಬೇಜಾರಾಗುತ್ತೆ, ಇಂಥ ಸಿಚುವೇಶನ್ಸ್ ಬಂದಾಗ ಬೇಜಾರಾಗುತ್ತೆ, ಅಯ್ಯೋ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಬೆಳ್ಕೊಂಬಂದು ನೋಡಿದ ಸ್ಟಾರ್ಸ್ಗಳು ಎಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡೋದು ನಾವು ಚಿಕ್ಕ ಹುಡುಗರಿದ್ದಾಗ. ಸೊ ಈ ಥರದ್ದಾದಾಗ ನಮಗೂ ಗೊತ್ತಿಲ್ಲ, ಸೊ ಟಿ ವಿಲಿ ನೋಡಿದಾಗ ಏನಪ್ಪ ಆಗಿದೆಯಾ ಹೋಗಿದೆಯಾ ಅಂತ ಅನಿಸುತ್ತೆ. ಸೊ ಇಟ್ಸ್ ಡಿಸ್ಹಾರ್ಟ್ನಿಂಗ್, ಬೇಜಾರಾಗುತ್ತೆ. ಸೊ ಐ ಜಸ್ಟ್ ವಿಶ್ ಥಿಂಗ್ಸ್ ಲೈಕ್ ದಿಸ್ ಡೋಂಟ್ ಹ್ಯಾಪನ್ ಆ್ಯಂಡ್ ವಿ ಆಲ್ ಗೋನ್ ಎ ಪಾಸಿಟಿವ್ ನೋಟ್ ಆ್ಯಂಡ್ ವಿ ಡೂ ಬೆಟರ್ ಆಸ್ ಇಂಡಿವಿಜುವಲ್ಸ್ ಆಸ್ ಎ ಇಂಡಸ್ಟ್ರಿ. ದಟ್ ಈಸ್ ವಾಟ್ ಐ ಬಿಲೀವ್. ಆಸ್ ಎ ಇಂಡಸ್ಟ್ರಿ ಐ ಥಿಂಕ್ ವಿ ಶುಡ್ ಬಿ ಡೂಯಿಂಗ್ ಬೆಟರ್ ಆ್ಯಂಡ್ ವಿ ಶುಡ್ ಫೋಕಸ್ ಮೋರ್ ಆನ್ ಗುಡ್ ಥಿಂಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ರಿಯಲಿ ಬಿಲೀವ್ ವಿ ಆರ್ ಆಲ್ ಎಜುಕೇಟೆಡ್ ಫಾರ್ ಟುಡೇ, ವಿ ಆಲ್ ಯೂಸ್ ಸ್ಮಾರ್ಟ್ ಫೋನ್ಸ್, ಡಿಗ್ರಿ ಓದಿದ್ರು ಅಂದರೆ ಸ್ಮಾರ್ಟ್ ಫೋನ್ಸ್ ಎಲ್ಲರೂ ಯೂಸ್ ಮಾಡ್ತೀವಿ. ಪೇಷನ್ಸ್ ಆಗಿದ್ದು ವಿಲ್ ರೆಸ್ಪೆಕ್ಟ್ ವಾಟ್ ದ ಗೌರ್ಮೆಂಟ್ ಆಸೆಸ್ ಅನ್ನೋದು ಐ ತಿಂಕ್ ವಿ ಶುಡ್ ಅವಾಯ್ಡ್ ಬೈ ದಟ್. ಯಾಕಂದರೆ ಗೌರ್ಮೆಂಟ್ ವೋಟ್ ಮಾಡೋದು ನಾವೇ ಅಲ್ಲ, ಮೆಜಾರಿಟಿ ಇಂದ ಎಲ್ಲರೂ ವೋಟ್ ಹಾಕಿದ್ರು. ಸೊ ಗೌರ್ಮೆಂಟ್ ಏನು ಹೇಳ್ತಾರೆ ಕಾಯಬೇಕು, ಆ್ಯಂಡ್ ದಟ್ ಈಸ್ ವಾಟ್ ವಿ ಕ್ಯಾನ್ ಡ್ಯೂ ಆಸ್ ಹ್ಯೂಮನ್ಸ್ ಅಂತ ಐ ಬಿಲೀವ್.